ನಿಮಗೋಸ್ಕರ ತುಂಬ ಸಿನಿಮಾ ಮಾಡಿದ್ದೇನೆ, ಒಂದು ಸಿನಿಮಾ ಅವನಿಗೋಸ್ಕರ ಮಾಡಿದ್ದೇನೆ. ನಾನು ಇದನ್ನ ಭಕ್ತಿಯಿಂದ ಇದನ್ನ ಅನುಭವಿಸ್ಬೇಕು. ಇದು ನೋಡೋದಲ್ಲ, ಅವನಿಗೋಸ್ಕರ ಒಂದು ಮಾಡಿದ್ದೇನೆ. ಅವನ ಕೊನೆ ದಿನಗಳನ್ನ ಇದ್ರ ಜೊತೆ ಕಳೆದು ಮಾಡಿದ್ದೇನೆ. ಅದಕ್ಕೆ ನಾವೆಷ್ಟು ಗೌರವ ಕೊಡಬೇಕು ನೀವೇ ಯೋಚನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈಗ ನೋಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತಾ? ಸೊ ಚಿಕ್ಕಪ್ಪ ಇದನ್ನ ತುಂಬಾ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಆ ಈ ಸಿನಿಮಾ ಮಾಡಿರೋದು ಏನಕ್ಕಂದ್ರೆ, ನಿಮ್ಮೆಲ್ಲರಿಗೂ ಒಂದು ಮೆಸೇಜ್ ಹೇಳಕ್ಕೆ, ನಿಮ್ಮೆಲ್ಲರಿಗೂ ಏನೋ ಹೇಳಕ್ಕೆ ಈ ಸಿನಿಮಾ ಮಾಡಿದ್ದಾರೆ. ನೀವು ಆಚೆ ಹೋದ್ಮೇಲೆ ನಮ್ಮ ಮರಗಳು, ನಮ್ಮ ಕಾಡುಗಳು, ಗಿಡಗಳನ್ನ ಚಿಕ್ಕಪ್ಪನ ಹೇಗ್ ನೋಡ್ತೀರಾ ಅವ್ರನ್ನು ಹಂಗೆ ನೋಡ್ಬೇಕು. ಯಾಕಂದ್ರೆ ಇವಾಗ ಎಲ್ಲ ಅದರಲ್ಲೆಲ್ಲ ಚಿಕ್ಕಪ್ಪ ಇದ್ದಾರೆ. ಸೊ ಇವಾಗ್ಲೂ ಅವರು ನಮ್ಮ ಮರಗಳಲ್ಲಿ, ಗಾಳಿ ಈ ಗಾಳಿಯಲ್ಲಿ, ಗಿಡದಲ್ಲಿ ಚಿಕ್ಕಪ್ಪನ ನೀವು ಕಾಣ್ಬೇಕು. ಸೊ ಹಾಗೆ ಅವ್ರಿಗೆ ನೀವೆಲ್ಲ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು. ಎಲ್ಲ ಪುನೀತ ಕನ್ನಡಿಗರಿಗೂ ನಮ್ಮ ನಮಸ್ಕಾರಗಳು. ತುಂಬಾ ಖುಷಿ ಆಗ್ತದೆ ಎಲ್ಲರೂ ವೀಕ್ಷಣೆ ಗಂಧದ ಗುಡಿ ಟ್ರೇಲರ್ನ ವೀಕ್ಷಣೆ ಮಾಡಿದ್ದಿಲ್ಲ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಮಾಮ ನಮ್ಗೆ ಇದನ್ನ ಮೊಬೈಲ್ ಫೋನ್ ಮುಖಾಂತರ ತೋರಿಸಿದ್ರು ಅವಾಗ. ಸೊ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆಮೇಲೆ ಇದೇ ವೇದಿಕೆಯಲ್ಲಿ ಯುವರತ್ನ ಒಂದು ಟ್ರೇಲರ್ ಹಾಕ್ಕೊಂಡಾಗ ಇದೇ ಜನ ಸೇರಿದ್ರು. ಸೊ ಅವರಿದ್ರು ಸೌದನ್ನ ಇವಾಗ ಮತ್ತೆ ಗಂಧದ ಗುಡಿ ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಅವ್ರನ್ನ ನೋಡಿ, ಪರದೆ ಮೇಲೆ ನೋಡಿ, ನೀವೆಲ್ಲರೂ ಸಂಭ್ರಮಿಸ್ತೀರ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.